ಇಪ್ಪತ್ತೇಳನೇ ಇಸ್ವಿಯಿಂದ ಬೇಕಾದ್ರೆ ತೆಗೆದು ನೋಡ್ಲಿ, ಡಾಕ್ಯುಮೆಂಟ್ಗಳು ರೆಕಾರ್ಡ್ಗಳು ಎಲ್ಲ ಕೂಡ ನಮ್ಮ ಪರವಾಗಿದೆ. ಊರಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ವಿಚಾರಿಸ್ಕೊಂಡು ಬರಲಿ ಯಾರಿದಾರೆ ಅಂತೇಳಿ. ಪೊಸೆಷನ್ನಲ್ಲಿ ನಾವೇ ಇರೋದು ಸುಮಾರು 15 ವರ್ಷ 25 ವರ್ಷ ಅಲ್ಲ, 1957ನೇ ಇಸ್ವಿಯಿಂದ ರೆಕಾರ್ಡ್ ಬರ್ತಾ ಇದೆ. 1957ನೇ ಇಸ್ವಿಯಲ್ಲಿ ಜಮೀನಿಗೇನು ಬೆಲೆ ಇರಲಿಲ್ಲ, ಯಾರು ಕೂಡ ಕೇಳೋರಿರಲಿಲ್ಲ. ಆ ಟೈಮಲ್ಲಿ ಅರಾಜಲ್ ಕೊಂಡ್ಕೊಂಡು 1957ನೇ ಇಸ್ವಿಯಲ್ಲಿ ಕಂಟಿನ್ಯೂಸ್ ಆಗಿ ಪಾಣಿ ಬರ್ತಿರ್ತಕ್ಕಂಥದ್ದು. ಇವರು ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶದಿಂದ ಇವತ್ತು ಹೋಗ್ಬಿಟ್ಟು ಅಲ್ಲಿ ಏನಾದರೂ ಶರತ್ ಬಚ್ಚೇಗೌಡರ ಮೇಲೆ ಒಂದು ಕಪ್ಪು ಚುಕ್ಕೆ ಎಲ್ಲೂ ಇಲ್ಲ, ಏನಾದರೂ ಮಾಡಿ ಶರತ್ ಬಚ್ಚೇಗೌಡರ ಮೇಲೆ ಒಂದು ಕಪ್ಪು ಚುಕ್ಕೆ ಇಡಬೇಕು. ಕಪ್ಪು ಚುಕ್ಕೆ ಹೇಳೋಕ್ಕೋಸ್ಕರ ದುರುದ್ದೇಶದಿಂದ ಹೋಗ್ಬಿಟ್ಟು ಅದನ್ನ ಏನೋ ಕೆದಕಿ ಎಲ್ಲ ಮಾಡಿದ್ರು. ಕೆದಕಿ ಮಾಡಿ ಎಲ್ಲ ಮಾಡಿ ಸಂಪೂರ್ಣವಾಗಿ ತೆಗೆದು ಏನೂ ಆಗದೆ ಇದ್ದಾಗ ಅವ್ರು ಅದನ್ನೇನೋ ಮಾಡಿಕೊಂಡು ಹಿಂದಿನ ಬಾಗಿಲಿಂದ ಅದನ್ನ ಕೆಡಿಸ್ಬೇಕಂತ ಹೋದರು. ಗೊತ್ತು ಇವರು ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಇವತ್ತು ನೀವೇ ಕೂಡ ಸಾಕ್ಷಿ ಇದ್ದೀರಾ. ಪೊಲೀಸ್ ಆಗಿರ್ಬೋದು, ತಾಲೂಕು ಕಚೇರಿ ಆಗಿರ್ಬೋದು, ಎಲ್ಲ ಭಾಗಗಳಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳ ದುರ್ಬಳಕೆ ನಡೀತದೆ ಅದನ್ನು ಗೊತ್ತು. ಅದಕ್ಕೆ ನ್ಯಾಯಾಲಯದ ಮುಂದೆ ಯಾರಾದರೂ ಹೋಗ್ಬೇಕಂತಂದರೆ ನ್ಯಾಯಾಲಯ ಅಂತಂದ ಮೇಲೆ ನ್ಯಾಯ ಅನ್ನೋ ಪದೇ ಅದರದಿದೆ. ನ್ಯಾಯ ಇದ್ದರೆ ಮಾತ್ರ ನಾವು ನ್ಯಾಯಾಲಯದ ಹತ್ರ ಹೋಗೋದು. ನಾನು ಅನ್ಯಾಯ ಮಾಡಿದ್ರೆ ನಾನು ನ್ಯಾಯಾಲಯದ ಹತ್ರ ಹೋಗೋಕ್ಕಾಗುತ್ತಾ? ನ್ಯಾಯಾಲಯದ ಹತ್ರ ತಪ್ಪು ಮಾಡಿದವ್ರು ಹೋಗ್ತಾರಾ? ನ್ಯಾಯಾಲಯದ ಹತ್ರ ಹೋಗ್ಬೇಕಾದ್ರೆ ನಮ್ಗೆ ನ್ಯಾಯ ಬೇಕು ಅಂತ ನ್ಯಾಯಾಲಯದ ಹತ್ರ ಹೋಗೋದು. ಆಯ್ತಪ್ಪ, ಇವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಒಂಚೂರಾದರೂ ಕೂಡ ಅರಿವಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಮೂರು ತಾನೇ ಇರೋದು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ನ್ಯಾಯಾಂಗ ಕೂಡ ಈ ಪ್ರಜಾಪ್ರಭುತ್ವದ ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿದ್ದೆ ತಾನೆ, ಅಥವಾ ಏನಾದರೂ ಬ್ರಿಟಿಷರು ಬಿಟ್ಟು ಹೋಗಿದ್ದ ನ್ಯಾಯಾಂಗನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲೇನೆ ನಾವು ನ್ಯಾಯಾಂಗದ ಮುಂದೆ ಹೋಗಿರೋದು. ನ್ಯಾಯಾಂಗದಲ್ಲಿ, ನ್ಯಾಯಾಲಯದಲ್ಲಿ ನ್ಯಾಯ ಇದೆ ಅಂತೇಳಿ ಇವ್ರೇನು ಮಾಡಿದ್ರೆ ಅದ್ರ ಮೇಲೆ ತಡೆ ಆಜ್ಞೆ ಕೊಟ್ಟು ಇವ್ರದ್ದಿದೆ ಅಂತೇಳಿ ಅವರು ಆದೇಶ ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯದ ಮೇಲೆ ಇವ್ರಿಗೆ ವಿಶ್ವಾಸ ಇರಬೇಕಂದ್ರೆ ಬಾಂಬೆಗೆ ಹೋಗ್ಬಿಟ್ಟು ಇವ್ರು ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ 1918ನೇ ಇಸ್ವಿಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬಂದಾಗ ರಮೇಶ್ ಕುಮಾರ್ ಅವರು ಇವರು ಅನರ್ಹ ಅಂತ ಹಾಕಿದ್ರು. ಅನರ್ಹ ಅಂತ ಹಾಕಿದಾಗ ಯಾಕಂತ ಇವ್ರು ಕೋರ್ಟ್ ಹತ್ರ ಹೋಗಿದ್ದು, ಜನರ ಹತ್ರ ಬರಬೇಕಾಗಿತ್ತು, ಮೀಡಿಯಾ ಹತ್ರ ಹೋಗ್ಬೇಕಾಗಿತ್ತು, ಮೀಡಿಯಾ ಹತ್ರ ಹೋದ್ರಂತ ಇವರು ಕೋರ್ಟ್ಗೆ ಹೋಗಿ ಓಡೋದ್ರಂತ. ಜನರ ಹತ್ರ ಬಂದ್ರು ಸೋಲ್ಸ್ಬಿಟ್ರು. ಅಲ್ಲ, ಅದು ನೆಕ್ಸ್ಟ್ ಬರೋಣ, ಅಲ್ಲ ನೆಕ್ಸ್ಟ್ ಅದಕ್ಕೆ ಬರೋಣ. ಇವ್ರನ್ನ ಅನರ್ಹ ಅಂತ ರಮೇಶ್ ಕುಮಾರ್ ಅವ್ರು ಹೇಳಿದ್ಮೇಲೆ ಇವ್ರೆಲ್ಲೂ ಹೋಗಿ ಓಡೋದಂತ.